ಏನ್ರಪ್ಪ, ನಮ್ಮ ನಿಮ್ ಮಕ್ಕಳಿಬ್ರು ಇವತ್ ತಲೆ ಮೇಲೆ ಆಕಾಶನೇ ಬಿದ್ದಂಗ್ ಕೂತ್ ಬಿಟ್ಟಿದೀರಲ್ಲ. ಶಾಲೆಗ್ ಹೋಗಲ್ವಿಂದ್ರು, ಬನ್ನಿ ಹೊಟ್ಟೆ ತುಂಬಾ ತಿಳಿಸಾರ ಅನ್ನ ಉಂಡ್ಬಿಟ್ಟು ಶಾಲೆಗ್ ಹೊರಡಿ. ಹೋಗಿ ಯಾವತ್ ನೋಡಿದ್ರು ತಿಳಿಸಾರು ಅನ್ನ, ತಿಳಿಸಾರು ಅನ್ನ. ಆ ಟಿಫಿನ್ ನೋಡಿದ್ರೆ ರೊಟ್ಟಿ ಚಪಾತಿ ಬದ್ನೆಕಾಯಿ ಗೊಜ್ಜು, ಇದನ್ ಬಿಟ್ರೆ ಬೇರೇನು ಬರಲ್ವ ನಿಂಗೆ? ನಮ್ ಫ್ರೆಂಡ್ಸ್ ಎಲ್ಲ ಚಿಕನ್ನು ಮಟನ್ನು ತಗೊಂಡ್ ಬರ್ತಾರೆ. ಇವತ್ತು ಒಂದ್ ದಿನ ತಿಂದ್ರಪ್ಪ, ನಾಳೆ ತಾತಂಗೆ ಚಿಕನ್ ತರೋಕ್ ಹೇಳ್ತೀನಿ. ದಿನ ಹೀಗೆ ಅಂತೀಯ, ನಿನ್ನ ನಾಳೆ ಬರೋದೇ ಇಲ್ಲ. ಅಜ್ಜಿ, ನನ್ಗೆ ಈಗಲೇ ಚಿಕನ್ ಬೇಕು, ಇಲ್ಲಾಂದ್ರೆ ನಾನು ಉಣ್ಣೋದು ಇಲ್ಲ, ಸ್ಕೂಲ್ಗೂ ಹೋಗಲ್ಲ. ಬೇಕು ಅಂದ್ರೆ ಬೇಕು, ಮಾಡ್ಕೊಡೀಗ. ಹಂಗೆಲ್ಲ ಹಠ ಮಾಡಬಾರ್ದು ಅಪ್ಪು. ಬೇಕು ಅಂದ ಕೂಡಲೇ ಅದೆಲ್ಲ ಮನೇಲಿ ಇರುತ್ತೇನೋ. ನಾಳೆ ಬುಧವಾರ, ಸಂತೆ ಇದೆಯಲ್ಲ, ಹೋಗಿ ನಿಮ್ಮಿಬ್ರಿಗೂ ಏನೇನು ಬೇಕೋ ಎಲ್ಲ ತಂದಿಡ್ತೀನಿ. ಅಯ್ಯೋ, ನೀನು ಸಂತೆಗಿಷ್ಟು ಮಣ್ಣು ಹಾಕ, ಪ್ರತಿ ವಾರ ಸಂತೆ ಇರ್ತೈತೆ. ನೀನೇನಾದ್ರು ತಂದಿದ್ದೀಯಾ? ಅದೇ ಮೂಲಂಗಿ ಬದನೆಕಾಯಿ ಚೀಲ ತುಂಬ ಬರ್ತೀಯ, ಬಿಟ್ರೆ ಮತ್ತೇನು ತಿನ್ನಕ್ಕೆ ಇರೋಕ್ಕಿಲ್ಲ. ಸ್ವಲ್ಪ ನಿಧಾನಕ್ಕನ್ನೋ ಮರೆಯ, ಅಕ್ಕಪಕ್ಕದವ್ರು ಯಾರಾದ್ರೂ ಕೇಳಿಸ್ಕೊಂಡ್ರೆ ಈ ಸುಬ್ಬಕ್ಕ ಮೊಮ್ಮಕ್ಕಳಿಗೆ ತಿನ್ನೋಕ್ಕೂ ಏನು ಮಾಡಾಕಲ್ವೇನೋ ಅಂತ ಆಡ್ಕೋತಾರೆ. ಅದು ನಿಜನೇ ಅಲ್ವಾ? ಏನ್ ಮಾಡಿ ಹಾಕ್ತೀಯ ನೀನು? ತಿಂದಿದ್ದೇ ತಿಂದು ತಿಂದು ಬಾಯಿ ರುಚಿ ಎಲ್ಲ ಕೆಟ್ಟ ಹೋಗಿದೆ. ಏನಾರ ಸ್ಪೆಷಲ್ ಆಗಿರೋದ್ ಮಾಡಾಕಜ್ಜಿ ಅಂದ್ರೆ ಮನೇಲಿ ಸಾಮಾನೇ ಇರಕ್ಕಿಲ್ಲ ನಿಂದು. ಇದು ಒಂದು ಮನೇನ, ಎಲ್ಲಾರು ಓಡ್ ಹೋಗ್ಬಿಡ್ಬೇಕನ್ಸುತ್ತೆ. ಅಯ್ಯೋ, ಹಾಗೆ ಅನ್ಬಾರ್ದಪ್ಪ. ಯಾರದ್ದು ಕಿವಿಗೆ ಬಿದ್ರೆ ಮಕ್ಕಳಿಗೆ ತಿನ್ನೋಕೇ ಕೊಡಲ್ವೇನೋ ಈ ಸುಬ್ಬಕ್ಕ, ಇವ್ ಮನೇಲಿ ತಿನ್ನೋಕೂ ಗತಿ ಇಲ್ವೇನೋ ಅಂತ ಆಡ್ಕೊಂಡು ನಗ್ತಾರಪ್ಪ ಮೊಮ್ಮನ್ನೆ. ಅದಕ್ಕೆ ಮನೇಲಿ ಗಂಜಿ ಗೊಜ್ಜು ತಿಂದ್ರು ಒಳ್ಳೆ ಪಾಯಸದ ಊಟನೇ ಮಾಡಿದ್ವಿ ಅನ್ಬೇಕು, ರೊಟ್ಟಿ ತಿಂದ್ರು ಒಳ್ಳೆ ಬಿರಿಯಾನಿ ತಿಂದಂಗ್ ಬಾಯಿ ಚಪ್ಪರ್ಸ್ಬೇಕು. ನಮ್ಮನೆ ಗುಟ್ಟನ್ನ ಇನ್ನೊಬ್ರಿಗೆ ಬಿಟ್ಕೊಡ್ಬಾರ್ದು ಮಕ್ಕಳ. ಜನ ಆಡ್ಕೊಂಡು ನಗ್ತಾರೆ. ಹಂಗೆ ಕಣವ, ಈ ಶ್ರೀಮಂತರ ಮಧ್ಯದಲ್ಲಿ ಬಡವ್ರು ಬದುಕ್ಬೇಕಾದ್ರೆ ಹಿಂಗೆ ಇರ್ಬೇಕು. ಏನು ಇಲ್ಲ ಅಂದ್ರೆ ನಕ್ಕೊಂಡು ಆಡ್ತವೆ ಜನ, ಅದಕ್ಕೆ ದೊಡ್ಡ ದೊಡ್ಡದಾಗಿ ಕೊಚ್ಕೋಬೇಕಾಗತ್ತೆ, ಗೊತ್ತಾಯ್ತಾ? ಸರಿ ಬಿಡು, ಬೇಕಾದ ಕೊಡಲ್ಲ, ಬ್ಯಾಡ್ದಿರೋದೆಲ್ಲ ಹೇಳಿ ನಮ್ ಬಾಯಿ ಮುಚ್ಚಿಸ್ಬಿಡ್ತೀಯ. ಏನ್ ಸುಬ್ಬಕ್ಕ, ಬೆಳಗ್ ಬೆಳಗ್ಗೆ ಮೊಮ್ಮಕ್ಕಳ ಜೊತೆಲಿ ಭಾರಿ ಜೋರ್ ಪಂಚಾಯಿತಿ ಮಾಡ್ತಿದ್ದೀರಿ, ಏನ್ ವಿಶೇಷ? ಅಯ್ಯೋ, ಈ ಮೂದಿವಿಗಳೆಲ್ಲಾರ ನಮ್ಮ ಮಾತನ್ನ ಕೇಳ್ಕೊಂಡ್ ಬಿಟ್ವ, ಏನ್ ಕಥಿ? ಸುಬ್ಬಕ್ಕಂದ ಅಡಿಗೆ ಕಾಫಿ ತಿಂಡಿ ಎಲ್ಲ ಆಯ್ತೆ. ಹಾ, ಈಗ ತಾನೆ ಎಲ್ಲ ಮುಗಿಸಿ ಹಾಲ್ ಪಾತ್ರೆ ತೊಳೆದು ಕೌಂಚ್ ಹಾಕ್ಬಿಟ್ಟೆ ಕಣ್ರಿ. ನೋಡ್ ನೋಡು, ಏನ್ ಕಂಜೂಸ್ ನೋಡಿ ಸುಬ್ಬಕ್ಕ, ಹಾಲ್ ಪಾತ್ರೆ ತೊಳೆದು ಕೌಂಚ್ ಹಾಕ್ಬಿಟ್ಟೆ ಅಂತಾಳೆ. ನಾವೇನಿಲ್ಲಿ ಚಾ ಕಾಫಿ ಕುಡಿಯೋಕ್ ಬಂತ? ಏನ್ ಸಾರ್ ಮಾಡಿದ್ರಿ ಸುಬ್ಬಕ್ಕ? ಮನೇಲಿ ತಿಳಿ ಸಾರ ಅನ್ನ ಅಂತ ಹೇಳಿದ್ರೆ ಅಜ್ಜಿ ಹೇಳ್ದಂಗೆ ಇವ್ ನಮ್ಮನ್ನ ಗತಿಗೆಟ್ಟವ್ರು ಅನ್ಕೋತಾರೆ. ಆಂಟಿ, ನಮ್ಮನೇಲಿ ಮಟನ್ ಬಿರಿಯಾನಿ ಮಾಡಿ, ಚಿಕನ್ ಕಬಾಬ್ ಮಾಡಿ, ಗುಲಾಬ್ ಜಾಮೂನ್ ಮಾಡಿಟ್ಟಿದೀವಿ ಆಂಟಿ. ಏನಪ್ಪ ಇದು, ಈ ಕೊಂಚ ಸುಬ್ಬಕ್ಕ ಮಟನ್ ಬಿರಿಯಾನಿ ಚಿಕನ್ ಕಬಾಬ್ ಮಾಡಿದ್ರ? ಇವನೇನಪ್ಪ ಇವನು, ಇವು ಮುಂದೆನೆ ಮಟನು ಚಿಕನು ಅಂತಾನಲ್ಲ, ಈ ನಾಚಿಕೆ ಬಿಟ್ಟು ಮೂದೇವಿಗಳು ನಮಗೂ ಸ್ವಲ್ಪ ಹಾಕ್ಕೊಡಿ ಅಂದ್ರೆ ಎಲ್ಲಿ ಸಾಯ್ಲಿ ನಾನು, ನಮಗೇ ತಿನ್ನೋ ಗತಿ ಇಲ್ಲ. ಹೇಳ್ದೇನೆ ಸುಬ್ಬಕ್ಕ ಬಿರಿಯಾನಿ ಮಾಡಿಟ್ಟಿದ್ದಾಳಂತೆ ಬಿರಿಯಾನಿ. ಸಾಧ್ಯನೇ ಇಲ್ಲ, ನೋಡೋಣ ಬಾಬಾ ಕೂತ್ಕೋ. ನಮ್ಮನ್ನೇನು ಕಮ್ಮಿ ಅನ್ಕೊಂಡ್ರೆ ಆಂಟಿ, ಮಟನ್ನು ಚಿಕನ್ನು ಎಲ್ಲ ಈಗ ಉಣ್ಣಕ್ಕೆ ಸಂಜೆಗೆ ಚಿಕನ್ ತಂದೂರಿನೇ ರೆಡಿ ಮಾಡಿಟ್ಟಿದೀವಿ. ಯಾಕಜ್ಜಿ, ನೀ ಹೇಳ್ಕೊಟ್ಟಂಗೆ ದೊಡ್ಡ ದೊಡ್ಡದೇ ಮಾತಾಡ್ದೆ, ನಮ್ಮನ್ನ ಶ್ರೀಮಂತರು ಅನ್ಕೋಬೇಕಲ್ಲ, ಮತ್ತಾಕಜ್ಜಿ ನೀ ಹೊಡ್ದೆ? ಲೋ ಮೊಮ್ಮಗನೇ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಇಲ್ದಿರೋ ತಂದೂರಿ ಬಿರಿಯಾನಿ ಎಲ್ಲ ಎಲ್ಲಿಂದಲೂ ತರಲಿ ನಾನು? ಬಾರೆ, ನಮ್ಮ ಸುಬ್ಬಕ್ಕನ ಮನೇಲಿ ಬಿರಿಯಾನಿ ಮಾಡಿದ್ರಂದ್ಮೇಲೆ ನಮಗೆ ಊಟ ಮಾಡಿಸ್ದೆ ಕಳಿಸ್ಕೊಡಲ್ಲ ಬಿಡು. ಬಾ ಕೂತ್ಕೋ, ಸುಬ್ಬಕ್ಕನ ಕೈ ರುಚಿನೂ ನೋಡೇ ಬಿಡುವ.
ಅಯ್ಯೋ, ಎರಡು ಒಟ್ಟು ಮಾಡ್ಬೇಕಲ್ಲಪ್ಪ. ನಮ್ಗೆ ಇಲ್ದಿರೋ ಚಿಕನ್ನು, ಬಿರಿಯಾನಿ, ಈ ಮೂದೇವಿಗಳಿಗೆಲ್ಲಿಂದ ತರೋಣ? ಅಯ್ಯೋ ಆಂಟಿ, ನಾನು ತಮಾಷೆ ಹೇಳಿದ್ದು, ನೀವು ಅದನ್ನೇ ಸೀರಿಯಸ್ ಅಂದ್ಕೋಬಿಟ್ರ? ನಾವಿವತ್ತು ಬಿರಿಯಾನಿ, ಕಬಾಬು ಏನು ತಿನ್ನಲ್ಲ. ಮಂಗಳವಾರ ಗಣೇಶನ ದಿನ ನೋಡ್ದೇನೆ, ಇಲ್ದಿರೋದೆಲ್ಲ ಹೇಳ್ಕೊಂಡು ಹೇಗ್ ದೊಡ್ಡಸ್ತಿಗೆ ಕೊಚ್ಕೋತಾರೆ ನೋಡು. ಸರಿಯಾದ ಅನ್ನ ಸಾರ್ಗು ಗತಿ ಇಲ್ದವು. ಬಿರಿಯಾನಿ ಅಂತೆ ಬಿರಿಯಾನಿ ತಂಗಳು ತಿನ್ನವು. ಬಿಲ್ಡಪ್ ನೋಡೆ ನಡಿ ಮನೆಗೆ. ಅಯ್ಯೋ ಅಯ್ಯೋ, ಜಾಗಳಕ್ಕೆ ನಾನು ಇವನ್ ಕರ್ದಿದ್ನ ಬಿರಿಯಾನಿ ಊಟ ಹಾಕ್ತೀನಂತ. ಕೇಳ್ಕೊಂಡಿನ ದಡ್ ನನ್ ಮೊಮ್ಮಗ್ನೆ. ಅಯ್ಯೋ ನನ್ನ ಯಾಕೆ ಹೇಳ್ತೀಯ ಅಜ್ಜಿ, ನೀನೇ ಅಲ್ವಾ ಎಲ್ರ ಹತ್ರ ದೊಡ್ಡ ದೊಡ್ಡದಾಗ್ ಬಿಗಿಬೇಕು ಅಂದಿದ್ದು. ಅದಕ್ಕೆ ದೊಡ್ಡದಾಗ್ ಹೇಳಿದ್ನಪ್ಪ. ಈ ದೊಡ್ಡವರು ಇವ್ರ ಮಾತು ಒಂದಕ್ಕೊಂದು ಸರಿನೇ ಇರಕ್ಕಿಲ್ಲ. ಹೋದ್ ಬಾರಿ 8 ದಿನ ಶಾಲೆಗ್ ಹೋಗ್ದಿದ್ದಕ್ಕೆ ನಮ್ ಪಿಜ್ಜ ತೀರ್ ಹೋದ್ರು ಅಂತ ಸುಳ್ಳು ಬೇರೆ ಹೇಳಿತ್ತಲ್ಲೇ. ಈ ನಮ್ ಎಲ್ಲ ಬಂಡವಾಳ ಹೊರಗ್ ಬರುತ್ತೆ ಅಲ್ವೇನೆ? ಅಲ್ವೋ, ನಮ್ ಪಿಜ್ಜ ತೀರ್ ಹೋಗಿದ್ ನಿಜ ತಾನೆ? ಕೇಳಿ ಬಿಡು. ಅಯ್ಯೋ, ತೀರ್ ಹೋಗಿದ್ ನಿಜ, ಆದ್ರೆ ನಾವ್ ಹುಟ್ಟು ಮೊದ್ಲೇ ಅಲ್ವೇನೆ. ಈಗೀಗ ತೀರ್ ಹೋದ್ರ ಪೆದ್ದಿ.